ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅತ್ ದ ವ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ಅಕ್ಷಯ ತೃತೀಯ ಆಚರಣೆಯನ್ನು ಮೇ ಮೂರು ಮಂಗಳವಾರ ಅಂದರೆ ಇಂದು ಆಚರಿಸಲಾಗುತ್ತಿದೆ ಈ ದಿನ ಹಿಂದುಗಳ ಪಾಲಿಗೆ ಅಂದರೆ ನಮ್ಮ ಪಾಲಿಗೆ ಮಹತ್ವದ ದಿನವೆಂಬ ನಂಬಿಕೆ ಕೂಡ ಇದೆ ಹೊಸ ಕೆಲಸಗಳು ಹೊಸ ವ್ಯವಹಾರಕ್ಕೆ ಮೊದಲ ಹೆಜ್ಜೆ ಇಡಲು ಈ ದಿನ ತುಂಬನೇ ಸೂಪರಾಗಿದೆ ಫ್ರೆಂಡ್ಸ್ ಜೊತೆಗೆ ಚಿನ್ನಾಭರಣಗಳನ್ನು ಖರೀದಿ ಮಾಡುವುದರಿಂದ ಜೀವನದ ಉದ್ದಕ್ಕೂ ಸುಖ ಸಮೃದ್ಧಿ ಸಿಗುತ್ತದೆ ಎಂಬುದು ಇಂದಿನಿಂದ ಬಂದ ನಂಬಿಕೆ ಈ ದಿನ ಜನರು ದಾನ ಧರ್ಮಾದಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಅಕ್ಷಯ ತೃತೀಯ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದ್ದು ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ ಯಶಸ್ಸು ಹಾಗೂ ಸಂತೋಷ ಎಂದರ್ಥ ಇನ್ನು ತೃತೀಯ ಎಂದರೆ ಮಾಸದ ಮೂರನೆಯ ದಿನವೆಂದು ಸೂಚಿಸುತ್ತದೆ ವೈಶಾಖದ ಶುಕ್ಲ ಪಕ್ಷದ ಮೂರನೆಯ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ತ್ರೇತಾಯುಗ ಅಕ್ಷಯ ತೃತೀಯ ದಿನದಂದು ಪ್ರಾರಂಭ ಮಾಡಿತು ವೈಶಾಖದ ಮಾಸದ ಏಪ್ರಿಲ್ ಮತ್ತು ಮೇ ಆಸುಪಾಸಿನಲ್ಲಿ ಈ ಹಬ್ಬ ಆಚರಣೆ ಮಾಡಲಾಗುತ್ತದೆ ಈ ದಿನ ಅತ್ಯಂತ ಶುಭದ ದಿನ ಹಾಗೂ ಶುಭ ವಿಚಾರಗಳನ್ನು ಕೊಡುವ ದಿನ ಎಂಬ ನಂಬಿಕೆ ಕೂಡ ಇದೆ ಪರಶುರಾಮನ ಜಯಂತಿಯನ್ನು ಇದೇ ದಿನ ಆಚರಿಸಲಾಗುತ್ತದೆ ವಿಷ್ಣುವಿನ ಆರನೇ ಅವತಾರ ಪರಶುರಾಮ ಹುಟ್ಟಿದ ದಿನ ಕೂಡ ಹೌದು ಗಂಗೆ ಭೂಸ್ಪರ್ಶವಾದ ದಿನ ಭೂಮಿ ದೇವಿಯ ಮೇಲೆ ಕ್ರೂರ ದೌರ್ಜನ್ಯಗಳು ನಡೆಯುತ್ತಿರುವಾಗ ಇವುಗಳನ್ನೆಲ್ಲ ತಡೆಯಲು ಭಗವಾನ್ ಶ್ರೀ ವಿಷ್ಣುವು ಪರಶುರಾಮನ ಅವತಾರದಲ್ಲಿ ಬಂದ ಎಂಬುವುದು ಪುರಾಣದಲ್ಲಿ ಹೇಳುತ್ತದೆ ಇನ್ನು ಕುಬೇರ ಶ್ರೀಲಕ್ಷ್ಮಿಯನ್ನು ಪೂಜಿಸಿದ ದಿನ ಶ್ರೀಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆ ಕೊಟ್ಟ ದಿನ ಸುಧಮ ಶ್ರೀಕೃಷ್ಣನಿಗೆ ಹವಲಕ್ಕಿ ಕೊಟ್ಟ ದಿನ ಹಾಗೂ ಮಹಾಭಾರತ ರಚಿಸಲು ಪ್ರಾರಂಭಿಸಿದ ದಿನ ಹೀಗೆ ಹಲವಾರು ಶುಭ ಕಾರ್ಯಗಳ ದಿನವೇ ಈ ಅಕ್ಷಯ ತೃತೀಯ ಈ ದಿನದಂದು ಒಳ್ಳೆಯ ಕಾರ್ಯ ಮಾಡಿದರೆ ಜೀವನದ ಉದ್ದಕ್ಕೂ ಸಂತೋಷ ನೆಮ್ಮದಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬುವುದು ನಂಬಿಕೆ ತೃತೀಯದಂದು ಪಂಚಮಹಾಯೋಗವಿದ್ದು ಈ ದಿನದಂದು ಕೇವಲ ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು ತಗೊಳ್ಳೋದಷ್ಟೇ ಅಲ್ಲ ಈ ದಿನದಂದು ಕೆಲವು ಲಕ್ಷ್ಮೀ ದೇವಿಗೆ ಇಷ್ಟವಾದ ವಸ್ತುಗಳನ್ನು ತಗೊಂಡು ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ನಾವು ಪಾತ್ರರಾಗಬಹುದು ಅದ್ಯಾವುದೆಂದರೆ ಕವಡೆ ಅಕ್ಷಯ ತೃತೀಯ ದಿನದಂದು ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನೀವು ಖಂಡಿತವಾಗಿಯೂ ಬಿಳಿ ಕವಡೆಯನ್ನಾದರೂ ಖರೀದಿಸಬೇಕು ಈ ದಿನ ಹನ್ನೊಂದು ಕವಡೆಗಳನ್ನು ಕೆಂಪು ಬಟ್ಟೆ ಕಟ್ಟಿ ಮಾತಾ ಲಕ್ಷ್ಮಿ ಬಳಿ ಪೂಜೆ ಮಾಡುವ ಸ್ಥಳದಲ್ಲಿ ಇರಿಸಿ ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಮಾತಾ ಮಹಾಲಕ್ಷ್ಮಿಯೊಂದಿಗೆ ಪೂಜಿಸಬೇಕು ಮಾತಾ ಲಕ್ಷ್ಮಿಯು ಕವಡೆಗಳಿಂದ ಆಕರ್ಷಿತಳಾಗಿದ್ದಾಳೆ ಏಕೆಂದರೆ ಲಕ್ಷ್ಮೀ ದೇವತೆಯಂತೆ ಕವಡೆಗಳು ಕೂಡ ಸಾಗರದಿಂದ ಹುಟ್ಟುತ್ತವೆ ಇದರ ನಂತರ ಮರುದಿನ ಹಣದ ಸ್ಥಳದಲ್ಲಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ಕವಡೆಗಳನ್ನು ಇರಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಹಣದ ಸಮಸ್ಯೆಯು ಕೊನೆಗೊಳ್ಳುತ್ತದೆ ಹೀಗೆ ಅಕ್ಷಯ ತೃತೀಯ ದಿನವನ್ನು ಆಚರಣೆ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇವತ್ತು ಬಸವ ಜಯಂತಿಯ ದಿನವೂ ಹೌದು ಹಾಗೂ ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬವೂ ಹೌದು ಹಾಗಾಗಿ ನಮ್ಮ ಕನ್ನಡಿಗರ ಹೆಮ್ಮೆ ಬಸವಣ್ಣನವರ ಜಯಂತಿಯನ್ನು ಶಾಂತಿಯಿಂದ ಆಚರಿಸೋಣ ಹಾಗೆ ಮುಸ್ಲಿಂ ಬಾಂಧವರಿಗೆ ನಮ್ಮ ಚಾನೆಲ್ ಕಡೆಯಿಂದ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸೋಣ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್